ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ವತಿಯಿಂದ ಸೂಲಿಬೆಲೆ ಮತ್ತು ನಂದಗುಡಿ ಹೋಬಳಿ ಕಾರ್ಮಿಕ ವಿಭಾಗದ ಬ್ಲಾಕ್ ಅಧ್ಯಕ್ಷರಾಗಿ ಶ್ರೀ ಸಹದೇವ್ರವರಿಗೆ ಆದೇಶ ಪತ್ರ ನೀಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಮುನಿಶಾಮಣ್ಣ ನೀಡಿ, ನೀವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಕಾರ್ಮಿಕರಿಗೆ ಸಿಗಬೇಕಾಗಿರುವ ಸವಲತ್ತುಗಳನ್ನು ಸರ್ಕಾರದಿಂದ ಒದಗಿಸಿಕೊಡಬೇಕು. ಜಿಲ್ಲೆಯ ಹೊಸಕೋಟೆ ತಾಲೂಕು ನಂದಗುಡಿ ಮತ್ತು ಸೂಲಿಬೆಲೆ ಹೋಬಳಿ ಬ್ಲಾಕ್ ಅಧ್ಯಕ್ಷರನ್ನಾಗಿ ಸಹದೇವ್ ಅವರನ್ನ ನೇಮಕಾತಿ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಸಂಘಟನೆ ಮಾಡಿ ಜನರಲ್ಲಿ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರಬೇಕಂತ ನಮ್ಮ ಪಕ್ಷ ಯಾವಾಗಲೂ ಕೂಡ ಜನರಿಗೋಸ್ಕರ, ಜನರ ಸಮಸ್ಯೆಗಳಿಗೋಸ್ಕರ ದುಡಿತಕ್ಕಂಥ ಒಂದು ಕಾರ್ಮಿಕ ಘಟಕದಿಂದ ನಮ್ಮ ಸಹದೇವನ್ನ ಕೆಲಸ ಮಾಡೋದಕ್ಕೆ ಅವರಿಗೆ ಆದೇಶ ಪತ್ರವನ್ನು ನಾವು ಹೊರಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ನಾವು ಕೆಲಸ ಮಾಡ್ತೀವಿ ಮತ್ತು ನಮ್ಮ ರಾಜ್ಯ ಕಮಿಟಿ ಕೂಡ ಹೊಸಕೋಟೆ ತಾಲೂಕಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಮುನಿಶಾಮಣ್ಣನವರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಚಂದ್ರೇಗೌಡರು ಮತ್ತು ನಮ್ಮ ಉಸ್ತುವಾರಿಗಳಾದ ಯೋಗಾನಂದ ಅವರು ಶಿಫಾರಸ್ಸಿನ ಮೇರೆಗೆ ಹಾಗೂ ನನ್ನ ಶಿಫಾರಸ್ಸಿನ ಮೇರೆಗೆ ನಮ್ಮ ಸಹದೇವ್ ಅವ್ರನ್ನ ಇವತ್ತಿನ ದಿನ ನೇಮಕಾತಿ ಮಾಡಲಾಗಿದೆ. ಕೋಟೆ ತಾಲೂಕಿನ ನಂದಗುಡಿ ಮತ್ತು ಸುಲ್ಬೆಲೆ ಹೋಬಳಿಯ ಒಂದು ಬ್ಲಾಕ್ KPCC ಕಾರ್ಮಿಕ ವಿಭಾಗದಲ್ಲಿ ಅಧ್ಯಕ್ಷರಾಗಿ ನೇಮಕ ಮಾಡಿದಂಥ ನಮ್ಮ ಹಿರಿಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹರೀಶಣ್ಣವರೇ ಮತ್ತು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುನಿಶಾಮಣ್ಣವರು ಮತ್ತು ನಮ್ಮ ಜಿಲ್ಲಾ ಕಾರ್ಮಿಕ ವಿಭಾಗದ ಗ್ರಾಮಾಂತರ ವಿಭಾಗದ ಅಧ್ಯಕ್ಷರಾದಂಥ ಚಂದ್ರೇಗೌಡರ ಒಂದು ಸಮ್ಮುಖದಲ್ಲಿ ನಮಗೆ ಗುರುತಿಸಿ ಕೊಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ತಳಮಟ್ಟದಿಂದ ನಾವು ಕಾರ್ಮಿಕಾಂತರ ಮುಖಾಂತರ, ಯಾಕಂದರೆ ದೇಶಕ್ಕೆ ರೈತ ಮತ್ತು ಸೈನಿಕ ಅದೇ ರೀತಿ ಕಾರ್ಮಿಕ ಕೂಡ ತುಂಬ ಕಾರ್ಮಿಕರ ಒಂದು ಇದು ಕೂಡ ತುಂಬ ಅಗತ್ಯ ಇದೆ, ಬೆನ್ನೆಲುಬಾಗಿದ್ದಾರೆ. ಆ ಕಾರ್ಮಿಕ ವಿಭಾಗದಲ್ಲಿ ನಮ್ಮನ್ನು ಗುರುತಿಸಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಾನು ನನ್ನ ಸ್ವೇಚ್ಛೆಯಿಂದ ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೇವೆ.